ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಉರಗೆ ತಂಬುಳಿ ಅಥವಾ ಒಂದೆಲಗದ ತಂಬುಳಿಯನ್ನು ಮಾಡ್ತಾ ಇದ್ದೇನೆ. ಈ ಉರಗೆಯನ್ನು ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ತಾರೆ, ಅಂದ್ರೆ ಉರಗೆ, ಒಂದೆಲಗ, ತಿಮರೆ, ಬಾಂಹಿ ಮುಂತಾದ ಹೆಸರುಗಳಿಂದ ಇದನ್ನು ಗುರುತಿಸ್ತಾರೆ. ಇದು ಮುಖ್ಯವಾಗಿ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅಂದ್ರೆ ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ, ವಾಕ್ ಶಕ್ತಿಯನ್ನು ವೃದ್ಧಿಸ್ತದೆ. ಇದನ್ನು ಆಗಾಗ ಬಳಸ್ತಾ ಇರೋದು ತುಂಬಾ ಒಳ್ಳೆಯದು. ಇದು ನಮ್ಮ ಬಾಡಿ ಹೀಟ್ ಅನ್ನು ನಿಯಂತ್ರಿಸಲಿಕ್ಕೆ ಸಹಾಯ ಮಾಡ್ತದೆ. ಇದನ್ನು ಬೆಳಗ್ಗಿನ ಸಮಯದಲ್ಲಿ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಬನ್ನಿ ಹಾಗಾದ್ರೆ ಉರಗೆ ತಂಬುಳಿ ಅಥವಾ ಒಂದೆಲಗದ ತಂಬುಳಿಯನ್ನು ಯಾವ ರೀತಿ ಮಾಡುದು ಅಂತ ನೋಡುವ. ಫ್ರೆಂಡ್ಸ್, ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಒಂದೆಲಗ ಅಥವಾ ಉರಗೆ ನೋಡಲು ಈ ರೀತಿಯಾಗಿರ್ತದೆ. ಉರಗೆ ತಂಬುಳಿ ಮಾಡುವಾಗ ಉರಗೆ ದಂಟನ್ನು ಸಮೇತ ಹಾಕಬಹುದು. ನಾನಿಲ್ಲಿ ತಂಬುಳಿ ಮಾಡಲು ಒಂದು ಹಿಡಿಯಷ್ಟು ಉರಗೆಯನ್ನು ತೆಕ್ಕೊಂಡಿದ್ದೇನೆ ಮತ್ತು ಒಂದು ಕಪ್ಪಿನಷ್ಟು ಕಾಯಿ ತುರಿ ತೆಕ್ಕೊಂಡಿದ್ದೇನೆ. ಈ ಒಂದೆಲಗವನ್ನು ಆಯುರ್ವೇದ ಔಷಧಿಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಕಾಯಿ ತುರಿಯನ್ನು, ಒಂದು ಹಿಡಿಯಷ್ಟು ಉರಗೆಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನಿಮಗೆ ಖಾರ ಬೇಕು ಅಂತ ಇದ್ದರೆ ಒಂದು ಹಸಿಮೆಣಸನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಹಸಿಮೆಣಸು ಹಾಕ್ತಾ ಇಲ್ಲ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ಈಗ ಗ್ರೈಂಡ್ ಮಾಡಿ ಆಯಿತು. ನೋಡಿ, ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಈಗ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ. ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಮಜ್ಜಿಗೆ, ಮೊಸರು ಹಾಕೋದಿದ್ರೆ ಮೊಸರನ್ನು ಕೂಡ ಹಾಕ್ಬೋದು. ಮೊಸರು ಅಥವಾ ಮಜ್ಜಿಗೆ ಸ್ವಲ್ಪ ಸಿಹಿ ಇದ್ದರೆ ಒಳ್ಳೆಯದು, ಹುಳಿ ಮಜ್ಜಿಗೆ ಬೇಡ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿ ಆದಮೇಲೆ ಲಾಸ್ಟಲ್ಲಿ ಒಂದು ಒಗ್ಗರಣೆ, ಸಾಸಿವೆ ಮೆಣಸು ಹಾಕಿ ಒಗ್ಗರಣೆ. ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದು ರೆಡಿ ಆಯಿತು. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ತಂಬುಳಿಯನ್ನು ಹಾಕಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡುವ. ಈಗ ನಮ್ಮ ಉರಗೆ ತಂಬುಳಿ ಅಥವಾ ಒಂದೆಲಗದ ತಂಬುಳಿ ರೆಡಿ ಆಯಿತು. ಫ್ರೆಂಡ್ಸ್, ಈ ಉರಗೆ ತಂಬುಳಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.